ಬಣ್ಣದ ಬೊಂಬೆ ಓ ಏಟು ಚಂದಾಗ ದ್ರವ್ವ ಗೊಂಬೆ ಹೌದು ಕಣೆ ಮುಖ ನೋಡ್ರಪ್ಪ ನಗುನತ್ತಾ ಅದೆ ಹೌದಲ್ವಾ ಹಲ್ಲೆಲ್ಲ ಬಿಟ್ಟುಕೊಂಡು ಕಿಲಿ ಕಿಲಿಂತ ಇದೆ ನೋಡ್ರಪ್ಪ ಮರದೆಲೆ ಬಣ್ಣದಂಗಿರೋದ ಇದರ ಲಂಗದ ಬಣ್ಣ ಹೂ ನಮ್ಮಮ್ಮ ನಂಗೊಂದು ಹಸರು ಲಂಗ ಹೊಲದಿದ್ರು ಪುಟ್ಟರಂಗಿ ಆಗ ಈ ಬೊಂಬೆಗೂ ಇನ್ನ ಹೊಲ ಕೊಟ್ರು ಇದರಲ್ಲಿ ಚಿನ್ನದ ಜರಿ ಇದೆ ಕಲಾಪತ್ತು ನೋಡು ಏಟು ಚಂದಾಗದೆ ವಂಚವ್ವ ಮಕ್ಕಳಿಬ್ಬರೂ ಬೊಂಬೆಯಾಟದಲ್ಲಿ ಮಗ್ನರಾಗಿದ್ದರು ಜಾತಿ ಅಂತಸ್ತುಗಳು ತಲೆ ಮರೆಸಿ ಊಟ ಕಿತ್ತಿದ್ದವು ಅವರ ಆಟದ ನಿರ್ಮಲಾನಂದದಲ್ಲಿ ಅವರು ವನಜಾಕ್ಷಿಯ ಮನೆಯ ಮುಂದಿನ ಕೈ ತೋಟದಲ್ಲಿ ಆಡುತ್ತಿದ್ದರು ವನಜ ಬ್ಯಾಂಕು ಮ್ಯಾನೇಜರರ ಪುತ್ರಿ ಹೆಚ್ಚು ಕಡಿಮೆ ಪುಟ್ಟರಂಗಿಯಷ್ಟೇ ವಯಸ್ಸು ಆದರೆ ಶ್ರೀಮಂತ ಗರ್ಭದಲ್ಲಿ ಜನಿಸಿ ಸಕಲ ಸೌಲಭ್ಯಗಳನ್ನು ಪಡೆದೂ ಸಹ ಅವಳು ಕೂಲಿಯ ಹುಡುಗಿ ಪುಟ್ಟರಂಗಿಯಷ್ಟು ದಷ್ಟಪುಷ್ಟವಾಗಿ ಬೆಳೆದಿರಲಿಲ್ಲ ಸೋಂಕಿಲ್ಲದೆ ಬೆಳೆಸಿದ ಗುಲಾಬಿಯಂತೆ ಬಿಳಚಿಕೊಂಡಿದ್ದಳು ಮನೆಯೊಳಗೆ ಕುಂಡದಲ್ಲಿ ಸೂರ್ಯರಶ್ಮಿಯ ಅವಳ ತಾಯಿಗೆ ಅದೇ ಕೊರತೆ ಅವರು ತಮ್ಮ ಕೈಯಲ್ಲಿ ಸಾಧ್ಯವಾದುದನ್ನೆಲ್ಲ ಮಾಡುತ್ತಿದ್ದರು ಆಹಾರವನ್ನು ಕ್ಲುಪ್ತ ಕಾಲದಲ್ಲಿ ಅವಳು ಸೇವಿಸುವಂತೆ ಏರ್ಪಾಡು ಮಾಡಿದ್ದರು ಬೆಳಿಗ್ಗೆ ಸಂಜೆ ಮೋಟಾರಿನಲ್ಲಿ ತಮ್ಮೊಡನೆ ಗಾಳಿಸವಾರಿಗೆ ಕರೆದುಕೊಂಡು ಹೋಗುತ್ತಿದ್ದರು ಅವಳಿಗೆ ಉಂಡ ಊಟ ಅರಗಲೆಂದು ಸವಿಭೋಜನ ಮೈಗೂಡಲೆಂದು ಹೆಸರಾಂತ ವೈದ್ಯರು ಬರೆದುಕೊಟ್ಟ ಟಾನಿಕ್ ಕುಡಿಸುತ್ತಿದ್ದರು ರಾತ್ರಿ 9 ಗಂಟೆ ವೇಳೆಗೆ ಸರಿಯಾಗಿ ಅವಳಿಗೆ ನಿದ್ರೆ ಬರುವಂತಿರಲಿ ಇಲ್ಲದಿರಲಿ ಬಲಾತ್ಕಾರವಾಗಿ ಕರೆದೊಯ್ದು ಅವಳನ್ನು ಅಣಿ ಮಾಡಿದ ಸುಪ್ಪತ್ತಿಗೆಯ ಮೇಲೆ ಮಲಗಿಸಿ ದೀಪ ಆರಿಸುತ್ತಿದ್ದರು ಆ ತಾಯಿ ಬದುಕಿದ್ದುದು ವನಜಳಿಗಾಗಿ ಸದಾ ಅವಳ ಕ್ಷೇಮ ಚಿಂತನೆ ಅವರಿಗೆ ಒಂದೊಂದು ಬಾರಿ ಅವರು ಮನೆಯಲ್ಲಿಲ್ಲದ ವೇಳೆ ವನಜ ಇತರ ಮಕ್ಕಳೊಡನೆ ಅಡುವ ಚಪಲದಿಂದ ಮನೆ ತೊರೆದು ಬೀದಿಗೆ ಹಾರಿದ್ದುಂಟು ಆ ವಿಚಾರ ಆಳುಗಳ ಮೂಲಕ ತಿಳಿದು ಬಂದಾಗ ಆ ತಾಯಿ ಹೃದಯಕ್ಕುಂಟಾದ ನೋವು ಕಳವಳ ಸಂಕಟ ವರ್ಣನಾತೀತವಾದುದು ಮಾತೆಯ ಶುಶ್ರೂಷೆ ಇಷ್ಟೊಂದು ನಡೆದರೂ ಗಿಣಿಯಂತೆ ಸೊರಗಿಕೊಂಡಿದ್ದಳು ಕೆನ್ನೆ ಬತ್ತಿತ್ತು ಮೈ ಕಡ್ಡಿ ಕಡ್ಡಿಯಾಗಿತ್ತು ವನಜಾಕ್ಷಿ ತಾಯಿಯಷ್ಟೇ ಅವಳ ತಂದೆಗೂ ಸಮಸ್ಯೆಯಾಗಿದ್ದಳು ಮಾಡುವಾಗ ಕ್ಲಬ್ಬಿನಲ್ಲಿ ಇಸ್ಪೀಟು ಆಡುವಾಗ ಇವಳದೇ ಯೋಚನೆ ಬ್ಯಾಂಕಿನಲ್ಲಿ ಕೆಲಸ ಹೇಗಿದ್ದಾಳೋ ಆ ಆಳುಗಳು ಎಲ್ಲಿ ಅವಳನ್ನು ಗಾಳಿಗೆ ಬಿಟ್ಟು ಶೀತ ಅಂಟಿಸಿ ನೆಗಡಿ ಕೆಮ್ಮಲು ತರುತ್ತಾರೋ ಯಾವ ತಿಂಡಿ ತಿನ್ನಿಸಿ ಅಜೀರ್ಣ ಬರಿಸುತ್ತಾರೋ ಅವರ ಆ ಸೊನ್ನೆ ತರ ಸೊನ್ನೆಗ ಇದೆ ಕಾತುರದ ಪಲ್ಲವಿ ಹಾಡುವುದು ಅದರ ತಂದೆ ತಾಯಿಯರ ನಿರ್ವ್ಯಾಜ ಪ್ರೇಮ ವನಜಳಿಗೆ ಉಸಿರುಕಟ್ಟುವಂತಾಗಿತ್ತು ಅವಳಿಗೆ ತನ್ನ ಓರಗೆಯವರೊಡನೆ ಸ್ನೇಹ ಅವರೊಡನೆ ಅವಶ್ಯವಾಗಿ ಬೇಕಿತ್ತು ಆ ಕಾರಣದಿಂದಲೇ ಅವಳು ರಹಸ್ಯವಾಗಿ ತಮ್ಮ ಭವ್ಯ ಭವನದ ಸಮೀಪದಲ್ಲೇ ಜೋಪಡಿಯೊಂದರಲ್ಲಿ ವಾಸಿಸುತ್ತಿದ್ದ ಪುಟ್ಟರಂಗಿಯ ಪರಿಚಯ ಮಾಡಿಕೊಂಡಿದ್ದಳು ಕೀಳುಜಾತಿಯ ಕೀಳು ದರ್ಜೆಯ ಕೊಳಕು ಬಟ್ಟೆಯ ಹೀನ ಭಾಷೆಯ ಆ ಪುಟ್ಟರಂಗಿ 7 ಮಲ್ಲಿಗೆ ತೂಕದಂತಹ ತಮ್ಮ ಸುಕುಮಾರಿಯೊಡನೆ ಕಲೆತು ಆಡುವುದನ್ನೇನಾದರೂ ಆ ತಾಯಿ ಕಸೊನ್ನೆಡಿದ್ದರೆ ದಿಟವಾಗಿ ಮೂರ್ಛ ಹೋಗುತ್ತಿದ್ದರೆಂದು ತೋರುತ್ತದೆ ಎಣ್ಣೆ ಕಾಣದ ಕೆದರಿದ ಕೂದಲು ಸೋಪು ಕಾಣದ ಮುಖ ಎಲ್ಲೆಲ್ಲೂ ಹರಿದುಹೋದ ಚಿಂದಿ ಚಿಂದಿ ಲಂಗ ಇಷ್ಟೇ ಪುಟ್ಟರಂಗಿಯ ಸಾರಸರ್ವಸ್ವ ಆದರೂ ವನಜಾಕ್ಷಿಗೆ ಆಡಲು ಪುಟ್ಟರಂಗಿಯೇ ಬೇಕು ಆದರೆ ಆ ಕೂಲಿ ಬಾಲಕಿಯ ಜೊತೆ ಅವಳಿಗೆ ಸಿಗುತ್ತಿದ್ದುದು ವಾರಕ್ಕೊಂದೇ ಬಾರಿ ವನಜಳ ತಾಯಿ ಪ್ರತಿ ಶುಕ್ರವಾರ ತಪ್ಪದೆ ಲೇಡೀಸ್ ಕ್ಲಬ್ಗೆ ಹೋಗುವ ರೂಢಿ ಸಮಯ ಸಾಧಿಸಿ ಆಳಿನ ಕಾಲು ಕಟ್ಟಿ ಮುಟ್ಟಿರಂಗಿಯನ್ನು ತಮ್ಮ ಮನೆಗೆ ಬರಮಾಡಿಕೊಳ್ಳುತ್ತಿದ್ದಳು ವನಜ ಪುಟ್ಟರಂಗಿ ವನಜೆಯರ ಗೆಳೆತನ ಹೀಗೆ ಗೋಪ್ಯವಾಗಿ ಅರಳಿತ್ತು ಶುಕ್ರವಾರ ಸಂಜೆ ಎಷ್ಟು ಜಾಗ್ರತೆ ಬರುವುದೋ ಎಂಬ ಹಂಬಲದಿಂದ ಆ ಮಕ್ಕಳಿಬ್ಬರ ಸರಳ ಹೃದಯಗಳು ಇಡೀ ವಾರ ಉದ್ವಿಗ್ನಗೊಂಡಿರುವವು ವಾರವೆಲ್ಲ ಇಬ್ಬರಿಗೂ ಅದೇ ನಿರೀಕ್ಷೆ ಕಾತುರ ಚಿಂತನೆ ಇಂದು ಶುಕ್ರವಾರವಾದ್ದರಿಂದ ಮಕ್ಕಳಿಬ್ಬರೂ ಒಂದುಗೂಡಿದ್ದರು ಆತ್ಮಗಳು ಆಕಾಶದ ವೈಶಾಲ್ಯವನ್ನು ಆವರಿಸಿಕೊಂಡಿದ್ದವು ಆನ ಸೊನ್ನೆದಿ ಸೊನ್ನೆ ಹಗುರಗೊಂಡ ಅವರ ವನಜ ಬಣ್ಣದ ಬೊಂಬೆಯನ್ನು ನೆಲದ ಮೇಲೆ ಕುಳ್ಳಿರಿಸಿ ಹಾಗಾದರೆ ಈಗ ಬೊಂಬೆಗೆ ಅಲಂಕಾರ ಮಾಡೋಣವಾ ಎಂದು ಕೇಳಿದಳು ಓ ಹೋ ತಲೆಯೊಗೆಯುತ್ತ ಒಪ್ಪಿಗೆ ಸೂಚಿದಳು ಮಟ್ಟಿರಂಗಿ ಅನಂತರ ಕೈತೋಟದಲ್ಲೆಲ್ಲ ಓಡಿಯಾಡಿಕೊಂಡು ಬಗೆ ಬಗೆಯ ಕುಸುಮಗಳನ್ನವರು ಬಿಡಿಸಿ ತಂದರು ಆ ಬೊಂಬೆಯನ್ನು ಅವುಗಳಿಂದ ಶೃಂಗರಿಸಿದರು ಆಮೇಲೆ ಆ ಬೊಂಬೆಯ ಶೃಂಗಾರವನ್ನು ದೂರ ನಿಂತು ಅದನ್ನು ಹೊಸದಾಗಿ ಕಂಡಂತ ಕೌತುಕತನಯರಾಗಿ ನಿರೀಕ್ಷಿಸಿದರು ಹಿಗ್ಗಿದರು
ಕಿಲಕಿಲನೆ ನಕ್ಕರು. ಆ ಸುಖ ಸಮಯದಲ್ಲಿ ವನಜಳ ಮಿತಿಮೀರಿದ ಸಂಭ್ರಮ ಉಲ್ಲಾಸ ಬೊಂಬೆಗೆ ಅವಳ ಕೈತಾಗುವಂತೆ ಮಾಡಿತು. ಬೊಂಬೆ ನೆಲಕ್ಕುರುಳಿಕೊಂಡಿತು. ನಿರ್ಮಲವಾಗಿದ್ದ ನಭದಲ್ಲಿ ಹಠಾತ್ತನೆ ಕಾರ್ಮೋಡ ಮುಸುಕಿದಂತಾಯಿತು. ಮಕ್ಕಳ ಸಂತಸ ಮಾಯವಾಯಿತು. ಅವರ ಪ್ರೇಮ ಪುತ್ಥಳಿ ಹಿಮ್ಮುಖವಾಗಿ ಬಿದ್ದಾಗ ಕಲ್ಲಿನೇಟು ತಾಗಿ ಅದರ ತಲೆ ಹಿಂಭಾಗದಲ್ಲಿ ಕೊಂಚ ಹಳ್ಳವಾಗಿತ್ತು. ಅಯ್ಯೋ, ಬೊಂಬೆಗ ಏಟು ಬಿದ್ದು ಬುಟ್ಟದಲ್ಲಲ್ವಾ? ಬೊಂಬೆಯನ್ನು ಎತ್ತಿಕೊಳ್ಳುತ್ತಾ ಪುಟ್ಟರಂಗಿ ಉಸುರಿದಳು. ಹಾಗೆನ್ನುವಾಗ ಅವಳ ಧ್ವನಿ ಅಳುತ್ತಿತ್ತು. ಅಯ್ಯೋ ನಿಜ ಕಣೆ, ಹೌದಲ್ಲೇ, ಹಳ್ಳ ಆಗಿಹೋಗಿದೆಯಲ್ಲೇ? ಧ್ವನಿಗೂಡಿಸಿದಳು ವನಜಾ. ಸ್ವಲ್ಪ ಹೊತ್ತು ಮುಂದೇನು ಮಾಡುವುದಕ್ಕೂ ತೋಚದೆ ಇಬ್ಬರೂ ಮೌನವಾಗಿದ್ದರು. ಕಡೆಗೆ ವನಜ ಕಂಪಿತ ಸ್ವರದಲ್ಲಿ, ಬೊಂಬೆ ಆಡ್ತಾ ಇದೆಯಾ ಪುಟ್ಟರಂಗಿ? ಎಂದು ಕೇಳಿದಳು. ಹೂ ಕನ್ನವ್ವ, ನೋಡಿ ಕಪಾಳ ಹೆಂಗೆ ಉದಿಸಿಕೊಂಡು ಮುಖ ಸಪ್ಪಗೆ ಮಾಡಿಕೊಂಡದೆ. ಈಗೇನು ಮಾಡೋದು ಪುಟ್ಟರಂಗಿ? ತೊಡೆ ಮೇಲಿಟ್ಟು ಕಂದು ಹಾಲು ಕುಡಿಸಿ ಸಮಾಧಾನ ಆಗಬೋದು. ಇದು ಕೇವಲ 5-6 ವರ್ಷದ ಬಾಲೆ ಪುಟ್ಟರಂಗಿಯ ಸೂಚನೆ. ಅನುಭವವುಳ್ಳ ವಯಸ್ಸಾದ ಹೆಂಗಸಾಡುವ ಮಾತುಗಳನ್ನವಳು ಆಡಿದ್ದಳು. ಇದಕ್ಕೆ ಕಾರಣವಿತ್ತು. ಪುಟ್ಟರಂಗಿಗೆ ಮೊನ್ನೆಯವರೆಗೂ ಒಂದು ಪುಟ್ಟ ತಮ್ಮ ಇತ್ತು. ಆ ಪುಟ್ಟ ತಮ್ಮನಿಗೆ ಅವಳ ತಾಯಿ ಎದೆ ಕಚ್ಚಿಸುತ್ತಿದ್ದುದನ್ನವಳು ಕಂಡಿದ್ದಳು. ಅದನ್ನನುಸರಿಸಿ ತಾಯಿ ಮಿಲ್ಲಿಗೆ ಹೋದ ವೇಳೆ ಶಿಶುವೇನಾದರೂ ರೋಧಿಸಿದರೆ ಅದನ್ನು ತನ್ನ ಎದೆಗೆ ಅದರ ಬಾಯಿತಾಗುವಂತೆ ಅಪ್ಪಿಕೊಂಡು ಸಮಾಧಾನ ಪಡಿಸಲೆತ್ನಿಸುತ್ತಿದ್ದಳು. ಹಾಗೆ ಮಾಡಿದರೆ ಬೊಂಬೆ ಗಲಾಟೆ ಮಾಡದೆ ನಿದ್ರೆ ಹೋಗುತ್ತಾ? ವನಜ ವಿಸ್ಮಯದಿಂದ ಪ್ರಶ್ನಿಸಿದಳು. ಕಂಡ ತಕ್ಷಣ ಮನಗಿಬುತ್ತದೆ. ವನಜ ಬೊಂಬೆಯನ್ನೆತ್ತಿಕೊಂಡಳು. ಮಾಡಬೇಕೋ ಅವಳಿಗೆ ತಿಳಿಯಲಿಲ್ಲ. ಎದೆಯ ಬಳಿ ಹಿಡಿದುಕೊಂಡಳು. ಆದರೆ ಮುಂದೇನು? ಈಗೇನು ಮಾಡಬೇಕೇ ಪುಟ್ಟರಂಗಿ? ಎದೆ ಕಚ್ಚಿಸಿರವ್ವ ಎಂದು ಅವಳ ಅಂಗಿಯ ಗುಂಡಿ ಬಿಚ್ಚಿ ಬೊಂಬೆಯ ಬಾಯನ್ನು ಅವಳ ಎದೆಗೆ ಒತ್ತಿ ಹಿಡಿದಳು. ವನಜಳಿಗೆ ಏನೋ ನಾಚಿಕೆ, ಸಂಭ್ರಮ. ಹೊಸ ಅನುಭವ ಹರ್ಷದಾಯಕವಾಗಿತ್ತು. ಮಧುರವಾದ ಕೆಲ ನಿಮಿಷಗಳು ಮೌನವಾಗಿ ಕಳೆದವು. ಅವಳಿಗೆ ಈಗ ಅಳು ನಿಲ್ಲಿಸಿದೆಯೇನ ಬೊಂಬೆ? ವನಜ ಕೇಳಿದಳು. ಮುಟ್ಟಿರಂಗಿ ಬಾಯಿಗೆ ಬೆರಳಿಟ್ಟು ಶ ಮಾಡಿದಳು ಅನಂತರ ಪಿಸುದನಿಯಲ್ಲಿ. ಮನಗಿರಬೈದು ಗೊಂಬೆ, ಮೆತ್ತಗೆ ಮಾತಾಡಿರವ್ವ ಎಂದಳು. ಅಗಲೇ ನಿದ್ರೆ ಬಂದು ಬಿಡ್ತಾ? ವನಜ ಈ ಮಾತುಗಳನ್ನು ಪುಟ್ಟರಂಗಿಯ ಕಿವಿಯಲ್ಲಿ ಆಡಿದಳು. ಇರಬೈದು ನಿಮ್ಮ ತೊಡೆ ಮೇಲೆ ಮನಗಿಸಿ. ವನಜ ಬೊಂಬೆಯನ್ನು ತನ್ನ ತೊಡೆಯ ಮೇಲೆ ಸೂಕ್ಷ್ಮವಾಗಿ ಮಲಗಿಸಿಕೊಂಡಳು. ಪಟ್ಟಿರುಗಿ ಅದನ್ನು ಮೆಲ್ಲಗೆ ತಟ್ಟುತ್ತಾ ಹಳ ಲೂಳಾಯಿ ಎಂದು ಲಾಲಿ ಪಾಡಿದಳು. ಮತ್ತೆ ಮೌನದಲ್ಲಿ ಕೆಲ ನಿಮಿಷಗಳು ಕಳೆದವು. ಸುಖದ ಸುಂದರ ನಿಮಿಷಗಳು. ಏಟು ಚೆಂದಾಗಿ ಮನಗದ್ರವ್ವ ಗೊಂಬೆ. ಓ, ಏಟು ಚೆಂದಾಗದ್ರವ್ವ? ಪುಟ್ಟರಂಗಿ ತುಂಬು ಹೃದಯದಿಂದ ನುಡಿಯುತ್ತಿದ್ದಳು. ಹೌದು ಕಣೆ, ಇಂತಾವು ಏಟಿದ್ದಾವವ್ವ ನಿಮ್ಮ ತಾವು. ಯಾಕೆ ಎಂಟಿವೆ ಕಣೆ? ಹುಟ್ಟಿರಂಗಿ ಸುಮ್ಮನಾದಳು. ಅವಳ ಬಾಲಹೃದಯ ಸಂತಪ್ಪಗೊಂಡಿತ್ತು. ಒಂದು ಬೊಂಬೆಯೂ ಇರಲಿಲ್ಲ ಅವಳ ಬಳಿ. ನಿನ್ನ ಹತ್ತಿರ ಎಷ್ಟಿವೆಯೇ ಬೊಂಬೆ? ಮುಗ್ಧ ವನಜ ಕೇಳೇ ಬಿಟ್ಟಳು. ಪುಟ್ಟರಂಗಿಯ ಮುಖ ಖಿನ್ನವಾಯಿತು. ಓ, ಸೊನ್ನೆಯೂ ಇಲ್ಲ ಕನ್ನಮ್ಮ. ಅದ್ಯಾಕೆ, ನಿಮ್ಮ ತಂದೆ ತಂದುಕೊಟ್ಟಿಲ್ಲವಾ? ಯಾಕೋ ಗೊತ್ತಿಲ್ಲ, ಇರೋದು ಸಾಲದ. ಮೊನ್ನೆ ಅಯ್ಯನ್ನ ಕೇಳಿದೆ, ಮುಂಡೇದ ನಿಂಗೆ ಹಿಟ್ಟು ಹಾಕ್ಸ್ ಬೇರೆ ತಂದುಕೊಡಬೇಕಾ ಹೊಡೆಯಾಕೆ ಎಂದು ಕಣ್ಣೀರು ತುಂಬಿಕೊಂಡಳು. ಅಂತ ಅಟ್ಟಿಸಿಕೊಂಡೇ ಬಂದ. ವನಜಳಿಗೆ ತೀರ ವ್ಯಥೆಯಾಯಿತು. ಹಾಗಾದ್ರೆ ನನ್ನ ಬೊಂಬೆನೆ ತಗೊಂಡು ಹೋಗ ಎಂದಳು. ಪುಟ್ಟರಂಗಿಯ ಕಣ್ಣುಗಳಿಂದ ಇನ್ನೇನು ತುಳುಕಿ ಹೋಗುವುದರಲ್ಲಿದ್ದ ಕಣ್ಣೀರು ಕಣ್ಣಿನೊಳಗೆ ಅದೃಶ್ಯವಾದುವು. ನಂಗೆ ಕೊಟ್ಟು ಬುಟೀರವ್ವ ಈ ಬೊಂಬೆಯ? ಅವಳಿಗಿನ್ನೂ ಪೂರ್ಣವಾಗಿ ನಂಬಿಕೆ ಬಂದಿರಲಿಲ್ಲ. ಹೂಂ ಕಣೆ, ನಿಂಗೆ ಕಣೆ ಇದು ಎಂದು ನಗುನಗುತ್ತಾ ಬೊಂಬೆಯನ್ನೆತ್ತಿ ಪುಟ್ಟರಂಗಿಯ ಕೈಗಿಟ್ಟಳು ವನಜ. ಪುಟ್ಟರಂಗಿಯ ಅಂತರಂಗದಲ್ಲಿ ಹರ್ಷೋನ್ಮಾದದ ರಂಗುರಂಗಿನ ಚಿನ್ನಾಟವಾಡ ಹತ್ತಿತು. ಆದರೂ ಕಳವಳದಿಂದ, ನಂಗೆಯವ್ವ ಇದು ಎಂದು ಮತ್ತೆ ಕೇಳಿದಳು. ಹೋ ಸೊನ್ನೆ ಕಣೆ ಎಂದು ಒತ್ತಿ ರಾಗವಾಗಿ ನುಡಿದಳು ವನಜ. ಮಕ್ಕಳ ಆಟ ಮುಗಿದಿತ್ತು. ವನಜಳ ತಾಯಿ ಕ್ಲಬ್ಬಿನಿಂದ ಬರುವ ವೇಳೆಯಾಗಿತ್ತು. ಮುಟ್ಟಿರಂಗಿ ಎದ್ದು ನಿಂತಳು. ಅವಳ ಹೃದಯ ಸುಖದ ತೆರೆಗಳ ಮೇಲೆ ಉಲ್ಲಾಸದಿಂದ ಉರುಳುತ್ತಿತ್ತು.
ಬೊಂಬೆಯನ್ನು ತನ್ನ ಎದೆಗಪ್ಪಿಕೊಂಡಳು. ವನಜಳನ್ನೊಮ್ಮೆ ಕೃತಜ್ಞತೆಯಿಂದ ನೋಡಿದಳು. ಅನಂತರ ಕುಣಿಯುತ್ತ ತನ್ನ ಮನೆಯ ಕಡೆ ಧಾವಿಸಿದಳು. ಪುಟ್ಟರಂಗಿ ಮನೆ ಸೇರಿದಾಗ ಅವಳ ತಾಯಿ ಅಡುಗೆ ಮಾಡಿಟ್ಟು ಜೋಪಡಿಯ ಒಂದು ಮೂಲೆಗೆ ಒರಗಿ ಕುಳಿತಿದ್ದಳು. ಪುಟ್ಟರಂಗಿ ಓಡಿಹೋಗಿ ಉತ್ಸಾಹದಿಂದ ಅವಳ ತೊಡೆಯ ಮೇಲೆ ಕುಳಿತಳು. ತಾನು ತಂದಿದ್ದ ಬಣ್ಣದ ಬೊಂಬೆಯನ್ನು ಅವಳು ಮುಂದೆ ಹಿಡಿದು ಎಂದು ಮುದ್ದು ಮುದ್ದಾಗಿ ಲಲ್ಲೆಗರೆದಳು. ತನ್ನ ಹೊಸ ಸಂಪಾದನೆಯನ್ನು ತಾಯಿ ಮೆಚ್ಚುವಳೆಂದು ಅವಳ ನಂಬುಗೆ. ಅವಳ ತಾಯಿ ಆ ಬೊಂಬೆಯನ್ನು ನೋಡಿ ಹುಬ್ಬುಗಂಟಿಕ್ಕಿದಳು. ಇದೆಲ್ಲಿ ಬ ಸೊನ್ನೆತಾ ನಿಂಗೆ ಎಂದು ನಿಷ್ಠುರವಾಗಿ ಕೇಳಿದಳು. ಪುಟ್ಟರಂಗಿ ಸಡಗರದಿಂದಲೇ, ವಂಜವ್ವಾ ಇಲ್ಲವಾ, ಅವರು ಕೊಟ್ಟರು. ಯಾವ ವಂಜವ್ವಾ? ಅಲ್ ನೋಡು, ಅಲ್ಲಿ ಕಾಣದಲ್ಲ ಮೂಲೆ ಮನೆ ಅದರೋರು. ನೀಯೋಳಿದ್ದೀಯಲ್ಲ ಬ್ಯಾಂಕಿನೋರ ಮನೆ ಅದೇನೆ? ಊ ಬೋ ಒಳ್ಳೆಯೋರು, ನಂಗೆ ಕೊಟ್ಟು ಬಿಟ್ಟರು ಇದ. ಪುಟ್ಟರಂಗಿಯ ತಾಯಿ ಅಸಮ್ಮತಿ ಸೂಚಕವಾಗಿ ತಲೆಯಾಡಿಸಿದಳು. ಅದು ಸರಿಯಲ್ಲ, ಮುಗ್ಧ ಪುಟ್ಟರಂಗಿ ಅವಾಕ್ಕಾಗಿ ಕೇಳಿದಳು. ಯಾಕವ್ವ ಚೆಂದಾಗಿಲ್ಲವಾ ಗೊಂಬೆ? ಅವಳ ತಾಯಿ ಪುಟ್ಟರಂಗಿಯ ಮಾತು ತನ್ನ ಕರ್ಣಗಳಿಗೆ ಬೀಳಲಿಲ್ಲವೋ ಎಂಬಂತೆ, ದೊಡ್ಡವರ ಬದುಕು ಹಿಂಗೆ ತಗಂದು ಬರಾದೇನಾ ನೀನು? ಎ ಸೊನ್ನೆವು ಕೇಳಿದಳು. ಅವರೇ ಪಾಪ, ಏನೂ ಆ ಸೊನ್ನೆ ಹುಡುಗಿ, ಅದು ಕೊಟ್ರ ಅಂತ ನೀನು ತಗಂದ ಬಂದು ಬಿಡಾದೇನೆ? ಹುಟ್ಟಿರಂಗಿಗೆ ಏನು ಹೇಳಬೇಕೋ ತೋಚಲಿಲ್ಲ. ತಾಯಿ ಹೀಗೆ ಹೇಳುವಳೆಂದು ಅವಳು ಸರ್ವತಾ ನಿರೀಕ್ಷಿಸಿರಲಿಲ್ಲ. ಅದರಿಂದ ತಾಯಿಯ ಪ್ರಶ್ನೆ ಅವಳನ್ನು ದಿಗ್ಧಮೆಗೊಳಿಸಿತು. ತಾಯಿಯ ಮಾತು ಕಠೋರವಾಗಿ ನಡೆದೇ ಇತ್ತು. ಅವರ ಅವ್ವನಿಗೆ ತಿಳಿದರ ಏನಂತ ಅಂದುಕಾಬೈದು. ನಮ್ಮ ಹುಡುಗಿಯೊಂದಿಗೆ ಇನ್ನು ಸೊನ್ನೆ ಉಪೋಲಿ ಪಕಾಳಿಯನ್ನು ಆಡಾಕೆ ಬತ್ತಿತ್ತು. ನಮ್ಮ ಪುಸಲಾಯಿಸಿ ಅವರು ಹುಡುಗಿಯ ಬೊಂಬೆ ಕಿತ್ತುಗೊಂಡು ಹೋಯ್ತು ಅನ್ನಾಕಿಲವಾ? ಕಡೀಕೆ ಕದ್ದು ಕಂಡು ಹೋಯ್ತು ಅಂತ ಯೋಳಾಕು ಹೇಸಾಕಿಲ್ಲ ಈ ಜನ. ಆಮ್ಯಾಗೆ ಪೊಲೀಸು ಗೀಲಿಸು ಎಲ್ಲ ಯಾಕಪ್ಪ ತಾಪತ್ರಯೇ? ಬಡವರು ಅಂದರೆ ಬಿಲ್ಪತ್ರೆಯ ಬೂಸ್ ಅಂತದ ಸೊನ್ನೆತೆ. ಈ ಗೊಂಬೆ ನಮಗೆ ಬ್ಯಾಡಕನ ಮೊಗ, ತಗಂದು ಹೋಗಿ ಅವರಿಗೆ ಕೊಟ್ಟು ಬಿಟ್ಟು ಬಂದು ಬಿಡು. ಪುಟ್ಟರಂಗಿ ಅಳುತ್ತಿದ್ದಳು. ಅಳುತ್ತಳುತ್ತಲೇ ಅವರೇ ಕೊಟ್ಟರು ಕನವ್ವ ಎನ್ನುತ್ತಿದ್ದಳು. ಪುಟ್ಟರಂಗಿಯ ದುಃಖ ಅಳು ಅವಳ ತಾಯಿಯ ಅಂತಃಕರಣವನ್ನು ತಾಗಲಿಲ್ಲ. ಅದನ್ನು ಭೀತಿಪೂರ್ಣವಾಗಿ ಆವರಿಸಿಕೊಂಡತಿತ್ತು. ದೊಡ್ಡವರ ಪದಾರ್ಥ, ಪೊಲೀಸಿಗೆ ದೂರು ಕೊಟ್ಟು ಎಲ್ಲಿ ಚಬುಡ್ತಾರೋ ಎಂಬ ಒಂದೇ ಯೋಚನೆ ದಿಗಿಲು ಆ ಮಾತೃಹೃದಯವನ್ನು ಹಿಂಡುತ್ತಿತ್ತು. ಎತ್ತಿಗಂಡು ಹೋಗಿ ಕೊಟ್ಟು ಬಿಟ್ಟು ಬಾವ ಎಂದು ಮಗಳ ತಲೆಯನ್ನು ನೇವರಿಸಿದಳು. ಪುಟ್ಟರಂಗಿ ಮೌನವಾಗಿ ಅಳುತ್ತಿದ್ದಳು. ನಿಮ್ಮಯ್ಯನು ನಾನು ಜೈಲಿಗೋಗಲಿ ಅಂತ ನಿಂಗೆ ಆಸೆಯಾಕ ಸೊನ್ನೆ? ಆ ಪುಟ್ಟರಂಗಿ ಕಾಯನ್ನು ತಬ್ಬಿಕೊಂಡು ಗಟ್ಟಿಯಾಗಿ ರೋಧಿಸಲು ಆರಂಭಿಸಿದಳು. ಹೋಗು ಮಂತ, ಜಾಣೆ ಅಂತೀನಿ, ಕೊಟ್ಟು ಬಂದು ಬಿಡು ಹೋಗಪ್ಪ. ಪುಟ್ಟರಂಗಿ ಬೊಂಬೆಯನ್ನು ತೆಗೆದುಕೊಂಡು ಮೆಲ್ಲನೆದ್ದಳು. ಅವಳ ಕಪೋಲಗಳ ಮೇಲೆ ನೀರಿನ ಧಾರೆಯಧಾರೆ ಕಾಲನ್ನೆಳೆಯುತ್ತಾ ದುಕ್ಕಡಿಸಿ ದುಕ್ಕಡಿಸಿ ಅಳುತ್ತಾ ವನಜಳ ಮಹನ್ನವಳು ಸೇರಿದಾಗ ವನಜಾಕ್ಷಿ ಅಗಲಿ ಊಟ ಮುಗಿಸಿ ಸೇವಕರೊಡನೆ ಸಂಭಾಷಿಸುತ್ತಾ ಹೊರಗಿನ ವರಾಂಡದಲ್ಲಿ ಕುಳಿತಿದ್ದಳು. ಅವಳ ತಾಯಿ ಇನ್ನೇನು ಬರಲಿದ್ದ ಯಜಮಾನರಿಗೆ ಊಟದ ವ್ಯವಸ್ಥೆ ಮಾಡುತ್ತಾ ಒಳಗೆಲ್ಲೋ ಇದ್ದರು. ಹೊರಗಿನ ಬಾಗಿಲ ಬಳಿ ಅಳುತ್ತಾ ನಿಂತು ವಂಜವ್ವಾ ವಂಜವ್ವಾ ಎಂದು ಬಳಲಿದ ಸ್ವರದಲ್ಲಿ ಕೂಗುತ್ತಿರುವ ತನ್ನ ಗೆಳತಿಯನ್ನು ಸ್ವಲ್ಪ ಹೊತ್ತಿನ ಮೇಲೆ ಕಂಡು ವನಜಾಕ್ಷಿ ಓಡಿ ಬ ಸೊನ್ನೆಳು. 84. ಯಾಕೆ ಪುಟ್ಟರಂಗಿ ಮತ್ತೆ ಬಂದೆ ಎಂದು ಅಳುವುದನ್ನು ನೋಡಿ ಇನ್ನೂ ಗಾಬರಿಯಾಯಿತು. ಕಾತುರದಿಂದ ಕೇಳಿದಳು ಅವಳು. ಪುಟ್ಟಿರಂಗಿ ಹೆಚ್ಚು ಮಾತಾಡದೆ ಬೊಂಬೆಯನ್ನು ವನಜಳ ಮುಂದೆ ಹಿಡಿಯುತ್ತಾ, ತಗವ್ವ ನಿಮ್ಮ ಬೊಂಬೆ ಎಂದಳು. ವನಜಳ ಪುಟ್ಟ ಹೃದಯ ಅಚ್ಚರಿಯಿಂದ ಬೆರಗಾಯಿತು. ಅದನ್ನ ನಿಂಗೆ ಕೊಟ್ಟೆ ಕಣೆ ಎಂದಳು. ಇದು ನಿಮ್ಮದು, ನಮ್ಮವ್ವ ನಿಮಗೆ ಕೊಟ್ಟು ಬಿಟ್ಟು ಬಾ ಅಂತ ಯೋಳಿದ್ದು ಎನ್ನುತ್ತಾ ಬಲಾತ್ಕಾರವಾಗಿ ಆ ಬೊಂಬೆಯನ್ನು ವನಜಳ ಕೈಗೆ ಕೊಟ್ಟು ಪುಟ್ಟರಂಗಿ ತಮ್ಮ ಜೋಪಡಿಯ ಕಡೆ ಮುಖ ಮಾಡಿ ಹೊರಟಳು. ವನಜಳ ನಯನಗಳಲ್ಲಿ ನೀರು ಚಿಮ್ಮಿತು. ದುಃಖಬಾರದಿ ಸೊನ್ನೆ ಪುಟ್ಟರಂಗಿಯನ್ನು ಕೂಗಿ ಕೇಳಿದಳು. ದೂರ ಹೋಗುತ್ತಿದ್ದ. ನಾಳೆ ಶುಕ್ರವಾರನೂ ಬರೀಯ? ವನಜಾಕ್ಷಿಗೆ ಬಣ್ಣದ ಬೊಂಬೆಗಿಂತ ಜೀವವಿರುವ ಬೊಂಬೆಯೊಡನೆ ಆಡುವುದು ಬೇಕಿತ್ತು. ಪುಟ್ಟರಂಗಿ ಅದಕ್ಕೇನು ಉತ್ತರ ಕೊಡಲಿಲ್ಲ. ಅವಳ ಮನಸ್ಸು ವ್ಯಗ್ರವಾದಂತಿತ್ತು.
ಅವಳ ಎಳೆ ಜೀವ ಅನುಭವಿಸಲಾಗದ ಸಂಕಟದಿಂದ ನೋವಿಂದ ನರಳುತ್ತಿತ್ತು, ಕುದಿಯುತ್ತಿತ್ತು. ಇನ್ನು ಮುಂದೆ ತನ್ನ ತಾಯಿ ಎಂದೆಂದಿಗೂ ವನಜಳ ಮನೆಗೆ ತನ್ನನ್ನು ಆಡಲು ಹೋಗಗೊಡುವುದಿಲ್ಲ ಎಂದು ಅಂತರಂಗ ಮೊರೆಯುತ್ತಿತ್ತು. ಆಟವಿಲ್ಲದ ಬಾಳು ಆ ಪುಟ್ಟ ಬಾಲೆಗೆ ದುರ್ಬರವಾಗಿ ಭಯಂಕರವಾಗಿ ತೋರುತ್ತಿತ್ತು. ಟಿಪ್ಪಣಿ: ಚದುರಂಗ ಎಂಬುದು ಎಂ ಸುಬ್ರಹ್ಮಣ್ಯ ರಾಜ ಅರಸು ಅವರ ಕಾವ್ಯನಾಮವಾಗಿದೆ. ಗ್ರಾಮೀಣ ಬದುಕಿನ ಲೋಭ, ಅನ್ಯಾಯ, ಶೋಷಣೆ, ಅಸಮಾನತೆ, ನಗರ ಮತ್ತು ಮುಸೊನ್ನೆತಾದ ಆಶಯಗಳನ್ನೊಳಗೊಂಡಂತಹ ಕತೆಗಳನ್ನು ರಚಿಸಿದ್ದಾರೆ. ಪ್ರಸ್ತುತ ಕಥೆಯಲ್ಲಿ ವರ್ಗ ಅಸಮಾನತೆಯು ಬಾಲ್ಯದಿಂದಲೇ ಹೇಗೆ ಬೆಳೆಯುತ್ತದೆಂಬುದನ್ನು ವಿವರಿಸಿದ್ದಾರೆ. ಬಡವರ ಮೇಲೆ ಯಾವುದೇ ರೀತಿಯ ಶೋಷಣೆ ಮಾಡಬಹುದೆಂಬುದನ್ನು ಕಥೆಯು ವ್ಯಕ್ತಪಡಿಸಿದೆ. ಎಚ್ಚರಿಕೆಯಿಂದ ಬದುಕಬೇಕೆಂಬುದನ್ನು ಪುಟ್ಟರಂಗಿಗೆ ಬೋಧಿಸುವ ತಾಯಿ ಒಂದು ಕಡೆಯಾದರೆ, ನಿರ್ಜೀವ ಗೊಂಬೆಗಿಂತಲೂ ಜೀವಂತಿಕೆ ಇರುವ ಮನುಷ್ಯರೊಡನೆ ಆಟವಾಡಬೇಕೆಂಬ ಆಸೆ ಚಿಕ್ಕ ಮಗು ವನಜಾಕ್ಷಿಯದ್ದಾಗಿದೆ. ಶ್ರೀಮಂತಿಕೆ ಎಂಬ ಬೇಲಿ ಹಾಕದೆ ಮಕ್ಕಳನ್ನು ಮುಕ್ತವಾಗಿ ಬೆಳೆಸುವಲ್ಲಿ ಸಮಾಜವು ವಿಫಲವಾಗುತ್ತಿದೆ ಎಂಬುದನ್ನು ಇಲ್ಲಿ ಕಾಣಬಹುದು.